ಕಳೆದ ಒಂದು ತಿಂಗಳಿಂದ ಆರಾಮಾಗಿ ಅಜ್ಜಿ ಮನೆಯಲ್ಲಿ ಕಾಲ ಕಳೆದ ಮಕ್ಕಳು ಇಂದು ಶಾಲೆಗೆ ಖುಷಿಯಾಗಿ ಮರುಕಳಿಸಲು ಶಿಕ್ಷಣ ಇಲಾಖೆ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಹೌದು, ಮೇ 30ರಂದು ರಾಜ್ಯಾದ್ಯಂತ ಪ್ರಾರಂಭಗೊಳ್ಳುವ ಶಾಲೆಗಳು 2024-25 ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭೋತ್ಸವಕ್ಕೆ ಶಿಕ್ಷಣ ಇಲಾಖೆ ಸಿಹಿಯೂಟದಿಂದ ಪ್ರಾರಂಭಿಸಿದೆ. ಅದರಂತೆ ಇಂದು ಮೇ 29ರಂದು ಮುಖ್ಯ ಶಿಕ್ಷಕರು ಶಾಲಾ ಸಿದ್ಧತೆಗೆ ಕ್ರಮ ವಹಿಸಲಾಗಿದೆ. ಬಯಲುಸೀಮೆ ಚಳ್ಳಕೆರೆ ತಾಲೂಕಿನಲ್ಲಿ ಬುಡಕಟ್ಟು ಜನಾಂಗವೇ ಹೆಚ್ಚು ವಾಸ ಮಾಡುವ ತಾಲೂಕಿನಲ್ಲಿ ಸುಮಾರು 360 ಸರ್ಕಾರಿ ಪ್ರಾಥಮಿಕ ಶಾಲೆಗಳು, 23 ಸರ್ಕಾರಿ ಪ್ರೌಢಶಾಲೆಗಳು ಹಾಗೂ 7 ವಸತಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಖಾಸಗಿ ಅನುದಾನ ರಹಿತ ಹಾಗೂ ಸಹಿತ ಶಾಲೆಗಳು ಇಂದಿನಿಂದ ಪ್ರಾರಂಭಗೊಂಡಿವೆ. ಅದರಂತೆ ಮೇ 31ರಂದು ರಾಜ್ಯಾದ್ಯಂತ ಪ್ರಾರಂಭಗೊಳ್ಳುವ ಶಾಲೆಗಳು ಚಳ್ಳಕೆರೆ ತಾಲೂಕಿನಲ್ಲಿ ಸುಮಾರು 53,302 ಮಕ್ಕಳು ಪ್ರಸಕ್ತ ಸಾಲಿನಲ್ಲಿ ಇದ್ದಾರೆ. ಅದರಂತೆ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಾಗೂ ವಸತಿ ಶಾಲೆಗಳು ಅನುದಾನ ರಹಿತ ಒಟ್ಟು ಶಾಲೆಗಳು ಏಕಕಾಲಕ್ಕೆ ಪ್ರಾರಂಭಗೊಳ್ಳುವ ಮೂಲಕ ಶೈಕ್ಷಣಿಕ ಆರಂಭಕ್ಕೆ ಮುನ್ನುಡಿ ಬರೆಯಲಿವೆ. ಈಗಾಗಲೇ ತಾಲೂಕಿನಲ್ಲಿ ಎಲ್ಲಾ ಶಾಲೆಗಳಲ್ಲಿ ಶಿಕ್ಷಕರು ಬೀಡು ಬಿಟ್ಟಿದ್ದು ಶಾಲಾ ಆವರಣ ಸ್ವಚ್ಛತೆ, ಶೌಚಾಲಯ ಹಾಗೂ ಕುಡಿಯುವ ನೀರು ಹೀಗೆ ಎಲ್ಲವನ್ನ ಗಮನಹರಿಸಿ ಶಾಲಾ ಕಟ್ಟಡಕ್ಕೆ ಸುಣ್ಣ ಬಣ್ಣ, ಗೋಡೆ ಬರಹದ ಮೂಲಕ ಭಿತ್ತಿ ಚಿತ್ರಗಳನ್ನ ಬರೆದು ತಳಿರು ತೋರಣಗಳಿಂದ ಮಕ್ಕಳ ಬರುವಿಕೆಗಾಗಿ ಶಾಲೆಗಳು ಕಂಗೊಳಿಸುತ್ತಿವೆ. ಶಾಲಾ ಪ್ರಾರಂಭದ ದಿನವೇ ಪಠ್ಯಪುಸ್ತಕ ವಿತರಣೆ. ಮಕ್ಕಳು ಇಷ್ಟು ದಿನಗಳ ಕಾಲ ರಜೆಯಲ್ಲಿ ಇದ್ದ ಅವರು ತಮ್ಮ ಶೈಕ್ಷಣಿಕ ಶಾಲಾ ಪಠ್ಯಕ್ಕೆ ಮಕ್ಕಳನ್ನ ಹೊಂದಿಸಿಕೊಳ್ಳಲು ಮೊದಲ ದಿನವೇ ಪಠ್ಯಪುಸ್ತಕ ಹಾಗೂ 2 ಜೊತೆ ಸಮವಸ್ತ್ರಗಳನ್ನ ವಿತರಿಸಲು ಈಗಾಗಲೇ ಮುಖ್ಯ ಶಿಕ್ಷಕರಿಗೆ ಸೂಚಿಸಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ. ನಮಸ್ಕಾರ. 2024-25 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ತಾಲೂಕಿನ ಎಲ್ಲ ಶಾಲೆಗಳ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಪ್ರಸಕ್ತ ಸಾಲನ್ನು ನಮ್ಮ ಇಲಾಖೆ ಕಲಿಕಾ ಬಲವರ್ಧನೆ ವರ್ಷ ಅಂತೇಳಿ ಘೋಷಣೆ ಮಾಡಿದೆ. ಈ ಒಂದು ಇಲಾಖೆಯ ಆಶಯಕ್ಕೆ ಅನುಗುಣವಾಗಿ ನಮ್ಮೆಲ್ಲ ಶಿಕ್ಷಕರು ತುಂಬ ಬದ್ಧತೆಯಿಂದ, ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ಪೋಷಕರ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಒಂದು ಇಲಾಖೆಯ ಆಶೋತ್ತರವನ್ನು ಈಡೇರಿಸುವಂತಹ ಪ್ರಯತ್ನವನ್ನು ಪರಿಶ್ರಮ ಪೂರ್ವಕವಾಗಿ ನಾವು ಮಾಡುವಂಥ ಭರವಸೆಯನ್ನು ಹೊಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ನಮ್ಮ ತಾಲೂಕಿನ 4 ಹೋಬಳಿಗಳ ಮುಖ್ಯ ಶಿಕ್ಷಕರ ಸಭೆಯನ್ನು ನಾವು ಆಯೋಜನೆ ಮಾಡಿ ಪ್ರತಿ ದಿನ 2 ಹೋಬಳಿ ಮುಖ್ಯ ಶಿಕ್ಷಕರ ಸಭೆಯನ್ನು ಕರೆದು ವಿವರವಾಗಿ ನಮ್ಮ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಸೂಚಿಸಿರುವಂತಹ ಇಲಾಖೆಯ ವಿಚಾರಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಇನ್ನೂ ಒಂದು ಹಂತದಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಭೆಯನ್ನು ಇವತ್ತು ನಡೆಸಿ ಅವರಿಗೂ ಇಲಾಖೆಯ ಏನು ವಿಚಾರಗಳಿದೆ, ಇಲಾಖೆಯ ಆಶೋತ್ತರಗಳು, ಧ್ಯೇಯೋದ್ದೇಶಗಳು, ಗುರಿಗಳು ಮತ್ತು ನಾವು ಮಾಡಬೇಕಾಗಿರುವಂತಹ ಒಂದು ಕಾರ್ಯ ಯೋಜನೆ, ನಮ್ಮ ಒಂದು ಕಾರ್ಯತತ್ಪರತೆ, ಕಾರ್ಯಶ್ರದ್ಧೆ ಹೇಗಿರಬೇಕು ಅನ್ನುವಂಥದ್ದನ್ನು ವಿವರವಾಗಿ ಚರ್ಚೆ ಮಾಡಿ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರಿಗೆ ನಾವು ಮನವರಿಕೆ ಮಾಡಿ ಮಂದಟ್ಟು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರು, ಶಿಕ್ಷಕರು ಮತ್ತು ನಮ್ಮ ಇಲಾಖೆಯ ಅನುಷ್ಠಾನಾಧಿಕಾರಿಗಳು ಬಹಳ ಉತ್ಸಾಹದಿಂದ ಉತ್ಸುಕರಾಗಿ ಈ ಒಂದು ಶೈಕ್ಷಣಿಕ ವರ್ಷವನ್ನು ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ಪ್ರಾರಂಭ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಶಾಲಾ ಸ್ವಚ್ಛತೆ ಮತ್ತು ಆ ಒಂದು ಶಾಲೆಯ ಆವರಣದ ಶುಚಿತ್ವ ಎಲ್ಲವನ್ನು ಕಾಪಾಡಿಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಈಗ ಮುಖ್ಯ ಶಿಕ್ಷಕರು ತಯಾರಾಗಿ ಈಗ ಸಾಕಷ್ಟು ಶಾಲೆಗಳಲ್ಲಿ ಸುಣ್ಣ ಬಣ್ಣ ಮತ್ತು ವಿಶೇಷವಾಗಿ ಚಿತ್ರಗಳನ್ನು ಬರೆಸಿರುವಂಥದ್ದು, ಹಾಗೆ ಮಾಹಿತಿಯನ್ನು ಮತ್ತು ಮಕ್ಕಳಿಗೆ ಕಲಿಕೆಗೆ ಬೇಕಾದಂಥ ಪೂರಕ ವಿಷಯಗಳನ್ನು ಸಂಗ್ರಹ ಮಾಡಿ ಗೋಡೆ ಬರಹದ ರೂಪದಲ್ಲಿ ಅವುಗಳನ್ನು ಸಾದರಪಡಿಸಿರುವಂಥದ್ದು ತುಂಬ ಒಂದು ಒಳ್ಳೆಯ ಬೆಳವಣಿಗೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು STMCಯವರು ಮತ್ತು ಪೋಷಕರು, ಶಿಕ್ಷಣಾಸಕ್ತರು ಎಲ್ಲರೂ ಸಹ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾವು ಉಪಯೋಗಿಸಿಕೊಂಡು ಇನ್ನೂ ಹೆಚ್ಚಿನ ಒಂದು ಸೌಲಭ್ಯಗಳನ್ನು
ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಂಡು ಮಕ್ಕಳ ಕಲಿಕೆಗೆ ಬೇಕಾದಂಥ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದರಂತೆ ನಮ್ಮ ಮುಖ್ಯ ಶಿಕ್ಷಕರು ಒಂದು ಉತ್ಸಾಹದಿಂದ ಒಂದು ಕಾರ್ಯ ನಿರ್ವಹಣೆಯಲ್ಲಿ ತಮ್ಮದೇ ಆದಂಥ ಒಂದು ಏನು ಆಲೋಚನೆ ಇದೆ, ತಮ್ಮದೇ ಆದಂಥ ಒಂದು ಯೋಜನೆ ಇದೆ, ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈ ವರ್ಷ ಉತ್ತಮವಾದಂಥ ಕಲಿಕೆಯನ್ನು, ಗುಣಾತ್ಮಕವಾದಂಥ ಶಿಕ್ಷಣವನ್ನು ನೀಡೋದಕ್ಕೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ. ಇದರ ಜೊತೆಗೆ ಇಲಾಖೆಯ ಒಂದು ಸೌಲಭ್ಯಗಳು ಏನಿದೆ, ಪಠ್ಯಪುಸ್ತಕಗಳು, ಉಚಿತ ಪಠ್ಯಪುಸ್ತಕಗಳು ಈಗಾಗಲೇ ನಮ್ಮ ತಾಲೂಕಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಉಚಿತ ಪಠ್ಯಪುಸ್ತಕಗಳು 76% ಸರಬರಾಜಾಗಿದ್ದು ಆ ಎಲ್ಲ ಪಠ್ಯಪುಸ್ತಕಗಳನ್ನು ಶಾಲೆಗಳಿಗೆ ನಾವು ಈಗಾಗಲೇ ತಲುಪಿಸಿದ್ದೇವೆ. ಅದೇ ರೀತಿ ಏನು ಖರೀದಿ ಪಠ್ಯಪುಸ್ತಕಗಳಿದೆ ಅವು 80% ಸರಬರಾಜಾಗಿದೆ. ಅವುಗಳನ್ನು ಸಹ ಯಾರು 100% ಈ ಒಂದು ಹಣವನ್ನು ಪಾವತಿ ಮಾಡಿದರೆ ಅವರಿಗೆ ನಾವೆಲ್ಲ ವಿತರಣೆ ಮಾಡಿದ್ದೇವೆ. ಈ ಶೀಘ್ರವಾಗಿ ಎಲ್ಲ ಒಂದು ಹಣವನ್ನು ಬಾಕಿಯನ್ನು ಪಾವತಿ ಮಾಡಿ ಪಠ್ಯಪುಸ್ತಕ ತೆಗೆದುಕೊಂಡು ಹೋಗಲಿಕ್ಕೆ ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಅದರಂತೆ ಪ್ರತಿನಿತ್ಯ ಅವರು ಬಂದು ಪಠ್ಯಪುಸ್ತಕವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಮತ್ತು ಈ ವರ್ಷ 2 ಜೊತೆ ಸಮವಸ್ತ್ರಗಳನ್ನು ಏಕಕಾಲಕ್ಕೆ ನಾವು ಸರಬರಾಜು ನಮಗೆ ಬಂದಿದೆ. ಅದೇ ರೀತಿ ನಾವು ಒಂದೇ ಬಾರಿಗೆ 2 ಜೊತೆ ಸಮವಸ್ತ್ರಗಳನ್ನು ಶಾಲೆಗಳಿಗೆ ಸರಬರಾಜು ಮಾಡಿದ್ದೇವೆ. ಮಕ್ಕಳು ದಾಖಲಾತಿಯ ಒಂದು ಸಂದರ್ಭದಲ್ಲಿ 2 ಜೊತೆ ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳನ್ನು ತೆಗೆದುಕೊಂಡು ಮತ್ತು ಆ ಸಮವಸ್ತ್ರಗಳನ್ನು ಹೊಲಿಸಿಕೊಂಡು ಶಾಲಾ ಪ್ರಾರಂಭಕ್ಕೆ ಒಂದು ಹೊಸ ಬಟ್ಟೆಯೊಂದಿಗೆ ಮತ್ತು ಪಠ್ಯಪುಸ್ತಕಗಳೊಂದಿಗೆ ಉತ್ಸಾಹದಿಂದ ಸಂಭ್ರಮದಿಂದ ಹಾಜರಾಗುವಂಥ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ. ಅದೇ ರೀತಿ ಆ ದಿನ ಮಕ್ಕಳಿಗೆ ಸಿಹಿ ಊಟವನ್ನು ಬಡಿಸುವುದರ ಮೂಲಕ ಮಕ್ಕಳ ಒಂದು ಶೈಕ್ಷಣಿಕ ವರ್ಷದ ಆರಂಭಕ್ಕೆ ಒಂದು ಉತ್ತೇಜನವನ್ನು ನೀಡುವಂಥ ನಾವು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಅದು ಕೂಡ ಯಶಸ್ವಿಯಾಗಿ ಆಗೋದಕ್ಕೆ ನಮ್ಮ ಮುಖ್ಯ ಶಿಕ್ಷಕರು ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಶೌಚಾಲಯಗಳು, ಕುಡಿಯೋ ನೀರಿನ ವ್ಯವಸ್ಥೆ, ಕಾಂಪೌಂಡು, ಆಟದ ಮೈದಾನ, ಲೈಬ್ರರಿ, ಲ್ಯಾಬು, ಹಾಗೆ ಈ ಒಂದು ಕ್ರೀಡಾ ಉಪಕರಣಗಳು ಎಲ್ಲವನ್ನು ಸಹ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಕಾಲಕಾಲಕ್ಕೆ ಅಗತ್ಯ ಮತ್ತು ಔಚಿತ್ಯಕ್ಕೆ ಅನುಗುಣವಾಗಿ ಬಳಸಿ ಮಕ್ಕಳ ಒಂದು ವ್ಯಕ್ತಿತ್ವದ ಸರ್ವಾಂಗೀಣ ಬೆಳವಣಿಗೆಗೆ ಶಾಲಾ ಒಂದು ವಾತಾವರಣವನ್ನು ನಾವು ಸಜ್ಜುಗೊಳಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸಹ ನಮ್ಮ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಸಾಕಷ್ಟು ತರಬೇತಿಯಾಗಿದೆ. ಅದನ್ನು ನಾವು ಮುಖ್ಯ ಶಿಕ್ಷಕರ ಸಭೆಗಳಲ್ಲಿ ಒಂದು ವ್ಯವಸ್ಥಿತವಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಅದು ಖಂಡಿತ ಅವರು ಪಾಲಿಸಿ ಮಕ್ಕಳಿಗೆ ಗುಣಾತ್ಮಕವಾಗಿ ಶಿಕ್ಷಣವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಆ ಒಂದು ಪರಿಕರಗಳ ಸಹಾಯವನ್ನು ಸಹ ಪಡ್ಕೊಳ್ತಾರೆ ಅನ್ನುವಂಥ ಒಂದು ಆಶಯವನ್ನು ನಾವು ಹೊಂದಿದ್ದೇವೆ. ಇದರ ಜೊತೆಗೆ ನಾವು ಸ್ಥಳೀಯ ಗ್ರಾಮ ಪಂಚಾಯತಿ ಮತ್ತು ಈ ಇತರೆ ಏನು ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಬೇರೆ ಇಲಾಖೆಯ ಒಂದು ಸಹಾಯವನ್ನು ಮತ್ತು ಶಿಕ್ಷಣಾಸಕ್ತರ ಸಹಾಯವನ್ನು ಪಡೆದು ನಮ್ಮ ಶಾಲೆಗೆ ಒಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನುವಂಥ ಒಂದು ಹೊಸ ನಮ್ಮ ಸನ್ಮಾನ್ಯ ಸಚಿವರ ಒಂದು ಏನು ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧುಬಂಗಾರಪ್ಪ ಸಾಹೇಬರ ಒಂದು ಘೋಷಣೆ ಏನಿದೆ, ನಮ್ಮ ಶಾಲೆ ಮತ್ತು ನಮ್ಮ ಜವಾಬ್ದಾರಿ ಅನ್ನುವಂಥದ್ದು, ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಹಳೆ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ವ್ಯಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ಅದರಲ್ಲಿ ಆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿತು ಬೇರೆ ಬೇರೆ ಹಂತದಲ್ಲಿ ಅವರು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅವರು ನಮ್ಮ ಕಲಿತಂಥ ಶಾಲೆಗೆ ಋಣವನ್ನು ತೀರಿಸುವಂತಹ ಒಂದು ಅವಕಾಶವನ್ನು ನಾವು ಇಲಾಖೆ ಒದಗಿಸಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಅವರು ಶಾಲೆಯ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಸ್ಪಂದನೆಯನ್ನು ಮಾಡಬೇಕು ಅಂತೇಳಿ ನಾವು ಆ ಒಂದು ಸಂಘದ ಮೂಲಕ ಮನವಿ ಮಾಡಿದ್ದೇವೆ. ಅದಕ್ಕೂ ಸಕಾರಾತ್ಮಕವಾದಂಥ ಒಂದು ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ. ಇದನ್ನು ನಾವು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಶಾಲೆಯನ್ನು ಆಧುನೀಕರಣಗೊಳಿಸಿ ಉತ್ತಮ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ಏನು ಆಧುನಿಕವಾಗಿರ್ತಕ್ಕಂಥ ಬೋಧನಾ ವಿಧಾನಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಒಂದು
ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಖಂಡಿತವಾಗಲೂ ನಾವು ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ನಮಗೆ ಆ ಒಂದು ಹಳೆ ವಿದ್ಯಾರ್ಥಿಗಳ ಸಹಕಾರ ಬಹಳ ಮುಖ್ಯ. ಅದನ್ನು ನಾನು ಕೂಡ ನಮ್ಮ ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೆ ಅವರ ಸಹಕಾರ ಸ್ಪಂದನೆ ಇರಲಿ ಅಂತೇಳಿ ಮನವಿ ಮಾಡ್ತೇನೆ. ಇದರ ಜೊತೆಗೆ ಈ ವರ್ಷ ನಮ್ಮ ಬಿಸಿಊಟ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಮ್ಮ ತಾಲೂಕಲ್ಲಿ ನಡೀತಾ ಇದೆ. ಅದೇ ರೀತಿ ಉತ್ತಮವಾದಂಥ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಅಡುಗೆಯವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಆ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿಯವರು ಬಹಳ ಶ್ರದ್ಧೆಯಿಂದ ಬದ್ಧತೆಯಿಂದ ತೊಡಗಿಸಿಕೊಂಡು ಕೆಲಸ ಮಾಡ್ತಾರೆ. ಈಗ ನಾ ಹಿಂದಿನ ವರ್ಷದಿಂದ ರಾಗಿ ಮಾಲ್ಟ್ ಕೊಡುವಂಥದ್ದೇನಿದೆ ಆ ಒಂದು ತುಂಬ ಉತ್ತಮವಾಗಿರ್ತಕ್ಕಂಥ ಪೌಷ್ಟಿಕ ಅದು ಒಂದು ಆಹಾರ. ಆ ಒಂದು ರಾಗಿ ಮಾಲ್ಟು ಮತ್ತು ಕ್ಷೀರಭಾಗ್ಯ ಅಡಿಯಲ್ಲಿ ಏನು ಒಂದು ಕೆನೆಭರಿತ ಹಾಲನ್ನು ಕೊಡ್ತಿದ್ದೀವಿ ಅವೆರಡನ್ನೂ ಸಹ ಮಕ್ಕಳಿಗೆ ವಾರಕ್ಕೆ 3 ದಿನ ಕೊಡ್ತೀವಿ. ಮತ್ತು ಉಳಿದ 2 ದಿನ ಹಾಲನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದೆ. ಅದನ್ನು ಸಹ ನಾವು ಯಶಸ್ವಿಯಾಗಿ ಮಾಡ್ತೇವೆ. ಅದರ ಮೂಲಕ ಮಕ್ಕಳ ಒಂದು ಆರೋಗ್ಯ ಅವರ ಒಂದು ಅಪೌಷ್ಟಿಕ ಆರೋಗ್ಯವನ್ನು ಹೆಚ್ಚಿಸುವಂಥದ್ದು ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಂತಹ ಎಲ್ಲ ಪ್ರಯತ್ನಗಳು ಅದಾಗುತ್ತೆ. ಖಂಡಿತ ನಮ್ಮ ಮಕ್ಕಳು ಆರೋಗ್ಯವಾಗಿ ತುಂಬ ಪೌಷ್ಟಿಕವಾದಂಥ ಒಂದು ಮಟ್ಟದಲ್ಲಿ ಅವರ ಒಂದು ಕ್ಷಮತೆಯನ್ನು ದೈಹಿಕ ಕ್ಷಮತೆಯನ್ನು ಕಾಪಾಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಸರ್ಕಾರ ಒದಗಿಸ್ತಾ ಇರುವಂತಹ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿ ಇದನ್ನು ಸಹ ನಾವು ವ್ಯವಸ್ಥಿತವಾಗಿ ನಿಗದಿತ ದಿನಗಳಲ್ಲಿ ನಾವು ಕೊಡುವಂತಹ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅದರ ಜೊತೆಗೆ ಆಹಾರ ಧಾನ್ಯಗಳನ್ನು ಬಳಸಿ ದಿನನಿತ್ಯ ಉತ್ತಮ ಪೌಷ್ಟಿಕ ಆಹಾರ ನೀಡೋದಕ್ಕೆ ನಾವು ಕ್ರಮವನ್ನು ವಹಿಸಿದ್ದೇವೆ. ಇದು ನಮ್ಮ ಈ ವರ್ಷದ ಶೈಕ್ಷಣಿಕ ವರ್ಷಕ್ಕೆ ನಾವು ಈ ಆರಂಭಿಕವಾಗಿ ಕೈಗೊಂಡಿರ್ತಕ್ಕಂಥ ಕ್ರಮಗಳು. ಇದರ ಜೊತೆಗೆ ಈ ಒಂದು ಮಕ್ಕಳಿಗೆ ಜೂನ್ ಮಾಹೆಯಲ್ಲಿ ಒಂದು ಸೇತುಬಂಧ ಕಾರ್ಯಕ್ರಮ ಇರುತ್ತೆ. ಅದರ ಒಂದು 4ರಿಂದ 10ನೇ ತರಗತಿಯ ಮಕ್ಕಳಿಗೆ 15 ದಿನಗಳ ಕಾಲ ನಾವು ಸೇತುಬಂಧ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದೇ ರೀತಿ 2 ಮತ್ತು 3ನೇ ತರಗತಿಯ ಮಕ್ಕಳಿಗೆ 30 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಅದೇ ವಿಧವಾಗಿ 1ನೇ ತರಗತಿ ಮಕ್ಕಳಿಗೆ ವಿದ್ಯಾಪ್ರವೇಶ 40 ದಿನಗಳ ಕಾಲ ಇರುತ್ತೆ. ಈ ಅವಧಿಯಲ್ಲಿ ಮಕ್ಕಳ ಒಂದು ಕಲಿಕೆಯನ್ನು ಉತ್ತಮಪಡಿಸಲಿಕ್ಕೆ ಅವರ ಯಾವ ಸಾಮರ್ಥ್ಯದಲ್ಲಿ ಒಂದು ಹಿಂಬೀಳಿಕೆ ಇದೆ ಅದನ್ನು ಗುರುತಿಸಿ ಆ ಒಂದು ಪರಿಹಾರ ಬೋಧನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಕಡ್ಡಾಯವಾಗಿ ನಾವು ಮಾಡಲೇಬೇಕು. ಅದರ ಜೊತೆಗೆ ಅವರು ನಿಗದಿತ ಸಾಮರ್ಥ್ಯನ ಗಳಿಸೋದಕ್ಕೆ ಬೇಕಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನಮ್ಮೆಲ್ಲ ಮುಖ್ಯ ಶಿಕ್ಷಕರಿಗೆ ಕೊಟ್ಟಿದ್ದೇವೆ. ಅದೂ ಸಹ ಪಾಲನೆಯಾಗಿ ಉತ್ತಮ ಒಂದು ಶಿಕ್ಷಣದ ಅವಕಾಶಗಳನ್ನು ಆ ಒಂದು ಸೌಲಭ್ಯವನ್ನು ನಾವು ಒದಗಿಸುವ ಮೂಲಕ ಸಮಾಜಕ್ಕೆ ಒಂದು ಭರವಸೆಯನ್ನು ನಮ್ಮ ಕಡೆಯಿಂದ ಒಂದು ಉತ್ತರದಾಯಿತ್ವವನ್ನು ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಇದಕ್ಕೆ ನಮ್ಮ ಪೋಷಕರು ಜನಪ್ರತಿನಿಧಿಗಳು ಮತ್ತು ಶಿಕ್ಷಣದ ಆಸಕ್ತರು ಈ ನಮಗೆ ಸಹಕಾರವನ್ನು ನೀಡಬೇಕು. ಅವರು ಸಹ ಸಕಾರಾತ್ಮಕವಾಗಿರ್ತಕ್ಕಂಥ ಧನಾತ್ಮಕವಾದಂಥ ಸಲಹೆ ಮಾರ್ಗದರ್ಶನವನ್ನು ನೀಡಬೇಕಂತೇಳಿ ಕೇಳಿಕೊಂಡು ಮತ್ತೊಮ್ಮೆ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಎಲ್ಲರಿಗೂ ನಾನು ಶುಭ ಕೋರ್ತೇನೆ. ಧನ್ಯವಾದ. ನಮ್ಮ ಒಂದು ತಾಲೂಕಿನಲ್ಲಿ ಒಟ್ಟಾರೆ 360 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿದೆ. ಅದೇ ರೀತಿ 23 ಸರ್ಕಾರಿ ಪ್ರೌಢಶಾಲೆಗಳಿದೆ ಮತ್ತು 7 ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಡೆಯುವಂತಹ ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇಂದಿರಾ ಗಾಂಧಿ ವಸತಿ ಶಾಲೆ ಹಾಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಒಟ್ಟಾರೆ 7 ಆ ಒಂದು ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಡೆಯುವಂಥ ಶಾಲೆಗಳಿದೆ. ಇದರ ಜೊತೆಗೆ ನಮ್ಮ ಅನುದಾನಿತ ಶಾಲೆ ಅನುದಾನಿತ ಪ್ರಾಥಮಿಕ 17 ಇದೆ, ಅನುದಾನಿತ ಪ್ರೌಢಶಾಲೆ 46 ಇದೆ. ಅದೇ ರೀತಿ ಅನುದಾನ ರಹಿತ ಒಂದು ಕಿರಿಯ ಪ್ರಾಥಮಿಕ ಶಾಲೆಗಳು 9 ಇದೆ, ಹಿರಿಯ ಪ್ರಾಥಮಿಕ ಶಾಲೆಗಳು ನಮ್ಮಲ್ಲಿ 29 ಇದೆ ಮತ್ತು ಅನುದಾನ ರಹಿತ ಪ್ರೌಢಶಾಲೆಗಳು 28 ಇದೆ. ಒಟ್ಟು ಇಷ್ಟೆಲ್ಲ ಶಾಲೆಗಳ ಒಂದು ಸೌಲಭ್ಯವನ್ನು ಹೊಂದಿರತಕ್ಕಂಥ ನಮ್ಮ ತಾಲೂಕಲ್ಲಿ. ಒಟ್ಟಾರೆ ಹಿಂದಿನ ವರ್ಷದ ಒಂದು ನಮ್ಮ ಸ್ಯಾಟ್ಸ್ ಅಂಕಿಅಂಶದ ಪ್ರಕಾರ ನಮ್ಮ ತಾಲೂಕಿನ
ಒಟ್ಟಾರೆ ನಮ್ಮ ವಿದ್ಯಾರ್ಥಿಗಳು 53,382 ವಿದ್ಯಾರ್ಥಿಗಳು 1-10 ತರಗತಿಯಲ್ಲಿ ದಾಖಲಾಗಿ ಕಲಿತಾ ಇದ್ದಾರೆ. ಈ ವರ್ಷವೂ ಸಹ ದಾಖಲಾತಿಯನ್ನು ಉತ್ತಮಪಡಿಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ದಾಖಲಾತಿ ಆಂದೋಲನ ಕಾರ್ಯಕ್ರಮ, ಪೋಷಕರ ಭೇಟಿ ಮಾಡುವಂಥದ್ದು ಮತ್ತು ಹಟ್ಟಿ ಕಪ್ಲೆ ಇಂಥ ಕಡೆ ಒಂದು ದುರ್ಗಮವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಏಕಾಂಗಿಗಳಾಗಿ ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಒಂದು ಮನೆಯನ್ನು ಸಹ ಬಿಡದೆ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಶಾಲಾ ಅರ್ಹ ವಯಸ್ಸಿನ ಮಕ್ಕಳನ್ನು ಶಾಲೆಗೆ ದಾಖಲು ಮಾಡಿಕೊಳ್ಳುವಂಥ ಎಲ್ಲ ಕ್ರಮವನ್ನು ನಾವು ವಹಿಸಿದ್ದೇವೆ. ಅದರ ಮೂಲಕ ನಾವು ಶಿಕ್ಷಣದ ಸಾರ್ವತ್ರೀಕರಣವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಹೆಜ್ಜೆಯನ್ನು ನಾವಿಟ್ಟಿದ್ದೇವೆ. ನಮ್ಮ ತಾಲೂಕಿನಲ್ಲಿ ಒಟ್ಟಾರೆ ನಮ್ಮ ಒಂದು ಪ್ರಾಥಮಿಕ ವಿಭಾಗದಲ್ಲಿ ನಮ್ಮ ತಾಲೂಕಲ್ಲಿ 1,435 ಮಂಜೂರಾದ ಹುದ್ದೆಗಳಿದೆ. 1,285 ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 150 ಹುದ್ದೆಗಳು ಖಾಲಿ ಇದೆ. ಅದೇ ರೀತಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ 243 ಹುದ್ದೆಗಳು ಮಂಜೂರಾಗಿದ್ದು 181 ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ. 62 ಹುದ್ದೆಗಳು ಖಾಲಿ ಇದೆ. ಈ ಖಾಲಿ ಇರುವಂಥ ಹುದ್ದೆಗಳಿಗೆ ನಮ್ಮ ಇಲಾಖೆಯಿಂದ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ನಡೀತಿದೆ. ಸರ್ಕಾರದ ಆದೇಶದ ನಂತರ ಆ ಒಂದು ಪ್ರಕ್ರಿಯೆಯನ್ನು ನಾವು ಕೂಡ ಪ್ರಾರಂಭಿಸಿ ಒಟ್ಟಾರೆ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡೋದಕ್ಕೆ ಸರ್ಕಾರ ಕಟಿಬದ್ಧವಾಗಿದೆ. ಆ ನಿಟ್ಟಿನಲ್ಲಿ ನಾವು ಆ ಸೌಲಭ್ಯವನ್ನು ಮಕ್ಕಳಿಗೆ ಕಲ್ಪಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಧನ್ಯವಾದ. ಶಿಕ್ಷಣ ಸಚಿವರ ಘೋಷವಾಕ್ಯ. ಪ್ರಸ್ತುತ ರಾಜ್ಯ ಸರ್ಕಾರದ ಸಚಿವರ ಈ ವರ್ಷದ ಘೋಷವಾಕ್ಯ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬುದು ಈ ಬಾರಿಯ ಹೇಳಿಕೆಯಾಗಿದೆ. ಈ ವಾಕ್ಯದ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಾವು ಓದಿದ ಶಾಲೆಯ ಬಗ್ಗೆ ಕಾಳಜಿ ತಾಳಬೇಕು, ಇನ್ನು ಓದಿದ ಶಾಲೆಯ ಋಣ ತೀರಿಸಬೇಕು. ಆದ್ದರಿಂದ ಪ್ರಸ್ತುತ ವರ್ಷದಲ್ಲಿ ಶಾಲೆಯಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ ರಚಿಸಿ ಶಾಲೆಯ ಅಭಿವೃದ್ಧಿಗೆ ಕಟಿಬದ್ಧರಾಗಿರಬೇಕು ಎಂಬ ಉದ್ದೇಶವಾಗಿದೆ. ಮಕ್ಕಳನ್ನ ಸೆಳೆಯಲು ಶಿಕ್ಷಣ ಇಲಾಖೆ ಕ್ರಮ. ಈಗಾಗಲೇ ಮನೆಯಲ್ಲಿ ರಜಾ ದಿನಗಳನ್ನ ಕಳೆದ ಮಕ್ಕಳಿಗೆ ವಿಶೇಷವಾಗಿ ಶಾಲೆಗೆ ಬರಮಾಡಿಕೊಳ್ಳುವ ಮೂಲಕ ಸಿಹಿಯೂಟ ನೀಡಿ ಅವರಿಗೆ ಕೆನೆಬರಿತ ಹಾಲು ನೀಡಿ ಹಾಗೂ ರಾಗಿ ಮಾಲ್ಟ್, ಬಾಳೆಹಣ್ಣು, ಮೊಟ್ಟೆ, ಚುಕ್ಕಿ ಹೀಗೆ ಆಹಾರ ಧಾನ್ಯಗಳ ಮೂಲಕ ಪೌಷ್ಟಿಕ ಆಹಾರ ತಯಾರಿಸುವುದು ಹೀಗೆ ವಿಶೇಷವಾಗಿ ಮಕ್ಕಳ ಗಮನ ಸೆಳೆಯುವುದಕ್ಕೆ ಶಿಕ್ಷಣ ಇಲಾಖೆ ಸನ್ನದ್ಧ ಆಗಿದೆ. ಬಾಕ್ಸ್ ಮಾಡಿ. ತಾಲೂಕಿನಲ್ಲಿ ಸುಮಾರು 360 ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಹಾಗೂ 23 ಪ್ರೌಢಶಾಲೆಗಳು, 7 ವಸತಿ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಈಗಾಗಲೇ 3 ಬಾರಿ ಸಭೆ ಮಾಡಿ 76% ಪಠ್ಯಪುಸ್ತಕಗಳನ್ನು ಹಾಗೂ 2 ಜೊತೆ ಸಮವಸ್ತ್ರಗಳನ್ನು ಶಾಲೆಗಳಿಗೆ ಸರಬರಾಜು ಮಾಡಲಾಗಿದೆ. ಮೇ 31 ಮಕ್ಕಳನ್ನು ಸೆಳೆಯಲು ವಿಶೇಷವಾಗಿ ಶಾಲೆಯಲ್ಲಿ ತಳಿರು ತೋರಣಗಳಿಂದ ಸಿಂಗರಿಸಿ ಸಿಹಿಯೂಟ ನೀಡಿ ಅವರಿಗೆ ಆಟದ ಮೂಲಕ ಒಂದು ದಿನ ಮಕ್ಕಳನ್ನು ಸೆಳೆಯುವ ಮೂಲಕ ಈಗಾಗಲೇ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಕೆಎಸ್ ಸುರೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಚಳ್ಳಕೆರೆ. ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.